ಇನ್ನು ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ರಾಜ್ಯದ ಜನತೆಯ ಹಾರೈಕೆ ಮತ್ತೆ ಪ್ರಾರ್ಥನೆ ನಿಮ್ಮೊಂದಿಗಿದೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಗುಣಮುಖರಾಗಲಿ ರಾಜ್ಯದ ಜನತೆಯ ಹಾರೈಕೆ ಮತ್ತೆ ಪ್ರಾರ್ಥನೆ ಸದಾ ಅವರೊಟ್ಟಿಗಿರುತ್ತೆ ಸೊ ಶೀಘ್ರವೇ ಚೇತರಿಸಿಕೊಂಡು ಎಂದಿನಂತೆ ಕರ್ತವ್ಯಕ್ಕೆ ತೊಡಗಿಸಿಕೊಳ್ಳಲಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಾರ್ಥನೆ ಮಾಡಿದ್ದಾರೆ ಇನ್ನು ಡಿ ಸಿ ಎಂ ಅಶ್ವಥ್ ನಾರಾಯಣ್ ಮತ್ತೆ ಸಚಿವ ಸುಧಾಕರ್ ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಇದರಿಂದ ಗುಣಮುಖರಾಗಿ ಬಂದು ಮತ್ತೆ ತಮ್ಮ ಕೆಲಸದಲ್ಲಿ ಎಂದಿನಂತೆ ತೊಡಗಿಸಿಕೊಳ್ಳಿ ರಾಜ್ಯದ ಜನಕ್ಕೆ ರಾಜ್ಯದ ಜನರ ಹಾರೈಕೆ ಮುಖ್ಯಮಂತ್ರಿಗಳ ಜೊತೆಗಿದೆ ಪ್ರಾರ್ಥನೆ ಕೂಡ ಮಾಡ್ತೀವಿ ಎಲ್ಲರೂ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಶೀಘ್ರವೇ ಚೇತರಿಸಿಕೊಂಡು ಎಂದಿನಂತೆ ಮತ್ತೆ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಾರ್ಥನೆ ಮಾಡಿದ್ದಾರೆ ಮತ್ತೊಂದು ಕಡೆ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಮತ್ತೆ ಸಚಿವ ಸುಧಾಕರ್ ಕೂಡ ಈ ರೀತಿ ಪ್ರಾರ್ಥನೆ ಮಾಡಿರೋದು ಮುಖ್ಯಮಂತ್ರಿಗಳಿಗೆ ಪಾಸಿಟಿವ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ ಅವರು ಈಗಾಗಲೇ ಹಾಸ್ಪಿಟಲೈಸ್ ಆಗಿದ್ದಾರೆ ಅದು ಆದಷ್ಟು ಬೇಗ ಅವರು ಇದರಿಂದ ಗುಣಮುಖರಾಗಲಿ ಮತ್ತೆ ಯಶಸ್ವಿಯಾಗಿ ಆರೋಗ್ಯವಂತರಾಗಿ ಹೊರಗೆ ಬರಲಿ ರಾಜ್ಯದ ಜನರ ಆರೈಕೆ ಜೊತೆಗೆ ಪ್ರಾರ್ಥನೆ ಎರಡೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಇದೆ ಸೊ ಅವರು ಶೀಘ್ರ ಇದರಿಂದ ಚೇತರಿಸಿಕೊಂಡು ದಿನ ಹೇಗೆ ಕರ್ತವ್ಯದಲ್ಲಿ ತೊಡಗಿಸ್ಕೊಂಡಿದ್ರೋ ಅದೇ ರೀತಿ ಆದಷ್ಟು ಬೇಗ ಚೇತರಿಸಿಕೊಂಡು ಮತ್ತೆ ಕರ್ತವ್ಯದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಪ್ರಾರ್ಥನೆ ಮಾಡಿದ್ದಾರೆ ಇನ್ನು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಜೊತೆಗೆ ಸಚಿವ ಸುಧಾಕರ್ ಕೂಡ ಇದೇ ರೀತಿ ಟ್ವೀಟ್ ಮಾಡಿ ತಮ್ಮ ಪ್ರಾರ್ಥನೆ ಮತ್ತೆ ಹಾರೈಕೆಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿರುವಂಥದ್ದು ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೂಡ ಅದೇ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ತಮಗೆ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅನ್ನುವಂಥದ್ದನ್ನ ಟ್ವಿಟರ್ನಲ್ಲಿ ಅಧಿಕೃತವಾಗಿ ದೃಢಪಡಿಸುತ್ತಿದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾದಷ್ಟು ಬೇಗ ಗುಣಮುಖರಾಗಲಿ ಕೊರೋನಾ ವೈರಸ್ನಿಂದ ಚೇತರಿಸಿಕೊಂಡು ಮತ್ತೆ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಿ ರಾಜ್ಯದ ಜನತೆಯ ಹಾರೈಕೆ ಮತ್ತೆ ಪ್ರಾರ್ಥನೆ ಸದಾ ಅವರೊಂದಿಗಿದೆ ಹೀಗಾಗಿ ಆತಂಕ ಪಡುವಂಥದ್ದೇನು ಬೇಡ ಎಲ್ಲರೂ ಪ್ರಾರ್ಥನೆ ಮಾಡೋಣ ಜೊತೆಗೆ ರಾಜ್ಯದ ಜನರ ಹಾರೈಕೆ ಕೂಡ ಇದೆ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಾರ್ಥನೆ ಮಾಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ಆದ ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಇಬ್ಬರು ಸಚಿವರು ಕೂಡ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪಾಸಿಟಿವ್ ಬಂದಿರೋದು ಗೊತ್ತಾಗಿದೆ ಅಂದ್ರೆ ಆದಷ್ಟು ಬೇಗ ಚೇತರಿಕೆಗೊಳ್ಳಿ ರಾಜ್ಯದ ಜನರ ಹಾರೈಕೆ ಅವರೊಟ್ಟಿಗೆ ಸದಾ ಇರುತ್ತೆ ಅಂತ ಹುಟ್ಟು ಹೋರಾಟಗಾರರು ಜನನಾಯಕರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ವಿ ಎಸ್ ಯಡಿಯೂರಪ್ಪನವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಾಗೇಶ್ ನಾಗೇಶ್ ಮುಖ್ಯಮಂತ್ರಿಗಳೇ ಸ್ವತಃ ದೃಢಪಡಿಸಿದ್ದಾರೆ ಪಾಸಿಟಿವ್ ಅನ್ನೋದನ್ನ ಮುಖ್ಯಮಂತ್ರಿಗಳ ಜೊತೆ ಇರ್ತಿದ್ದಂತಹ ಸಿಬ್ಬಂದಿಗೆ ಪಾಸಿಟಿವ್ ಬಂದಾಗಲೇ ಆತಂಕ ಇತ್ತು ಆದ್ರೆ ಆ ಬಾರಿ ನೆಗೆಟಿವ್ ರಿಪೋರ್ಟ್ ಬಂದಿತ್ತು ಸೊ ಈಗ ಅಧಿಕೃತವಾಗಿ ಅವರೇ ದೃಢಪಡಿಸಿದ್ದಾರೆ ಏನಿದೆ ಈ ಬಗ್ಗೆ ಅಪ್ಡೇಟ್ಸ್ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಯವರೇ ದೃಢಪಡಿಸಿರುವಂಥದ್ದು ನನಗೆ ಕೋವಿಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಹಾಗಾಗಿ ನನಗೆ ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ನಾನು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದೇನೆ ಅನ್ನುವಂಥದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಯವರೇ ಟ್ವೀಟ್ ಮಾಡುವ ಮೂಲಕ ರಾಜ್ಯದ ಜನತೆಗೆ ಟ್ ದೃಢಪಡಿಸಿರುವಂಥದ್ದು ಹಾಗಾಗಿ ಜೊತೆಗೆ ಅಷ್ಟೇ ಅಲ್ಲದೆ ತನ್ನ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥ ಅಷ್ಟು ಜನರನ್ನು ಕ್ವಾರಂಟೈನ್ ಮಾಡಲಿಕ್ಕೆ ಸಲಹೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಅಷ್ಟೇ ಅಲ್ಲದೆ ಸ್ವತಃ ಮುಖ್ಯಮಂತ್ರಿ ಅವರೇ ಕ್ವಾರಂಟೈನಲ್ಲಿರುವಂಥವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟ್ವೀಟ್ ಮಾಡುವ ಮೂಲಕ ಒಂದು ಸಂದೇಶ ನಾವು ಕೊಟ್ಟಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ರಿಕವರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸುಧಾಕರ್ ಸೇರಿದಂತೆ ಡಿ ಸಿ ಎಂ ಅಶ್ವಥ್ ನಾರಾಯಣ ಸೇರಿದಂತೆ ಹಲವು ನಾಯಕರು ಸ್ವತಃ ಯಡಿಯೂರಪ್ಪನವರು ಬೇಗ ಆದಷ್ಟು ಬೇಗ ರಿಕವರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೂಡ ಕೇಳಿಕೊಂಡಿರುವಂಥದ್ದು ಹಾಗಾಗಿ ಈಗ ಅವರು ಹೇಳಿರುವಂಥ ಪ್ರಕಾರ ನನಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಂಡುಬಂದಿಲ್ಲ ಆದರೆ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿದೆ ಹಾಗಾಗಿ ನಾನು ವೈದ್ಯರ ಸಲಹೆಯ ಮೇರೆಗೆ ನಾನು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಅನ್ನುವಂಥದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಯವರೇ ದೃಢಪಡಿಸಿರುವಂಥದ್ದು ವಿಜಯ್ ನಾಗೇಶ್ ಇದು ಬಹಳ ಆತಂಕದ ವಿಚಾರ ಅಲ್ವಾ ರಾಜ್ಯದ ಜನರಿಗೆ ಇಡೀ ರಾಜ್ಯವನ್ನ ಮುನ್ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿಗಳು ಸಾಕಷ್ಟು ಬಂದೋಬಸ್ತ್ ಇರುತ್ತೆ ಬಹಳ ಮುನ್ನೆಚ್ಚರಿಕೆಯನ್ನ ತಗೊಂಡಿರ್ತಾರೆ ಆದ್ರೂ ಕೂಡ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಇದನ್ನ ನಾವು ಇದರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋಂತ ಆತಂಕ ಇಡೀ ರಾಜ್ಯದಲ್ಲಿ ಮನೆ ಮಾಡಿರೋದು ಈಗ ಖಂಡಿತವಲ್ಲ ವಿಜಯ್ ನಾಡ ನಾಡದೊರೆ ಮುಖ್ಯಮಂತ್ರಿ ಅವರಿಗೆ ಈ ರೀತಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಆತಂಕ ಶುರುವಾಗಿರೋದಂತದ್ದು ಖಂಡಿತ ಯಾಕಂದ್ರೆ ಎಷ್ಟೊಂದು ಮುಂಜಾಗ್ರತಾ ಕ್ರಮದಿಂದ ಇದ್ರೂ ಕೂಡ ಅಂಥವರಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಒಂದು ಕಡೆ ಸಾಮಾನ್ಯ ಜನರಿಗೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡಿರುವಂಥದ್ದು ಯಾಕಂದರೆ ಮುಖ್ಯಮಂತ್ರಿ ಅಂದು ಕೂಡಲೇ ಸಾಕಷ್ಟು ಭದ್ರತೆ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಇರ್ತಾರೆ ಅದರ ನಡುವೆಯೂ ಈ ರೀತಿ ಕೊರೋನಾ ಪಾಸಿಟಿವ್ ಬಂದಿರೋದು ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಆತಂಕ ಮನೆ ಮಾಡಿರುವಂಥದ್ದು ನಾಡದೊರೆ ಅಂತ ನಾಡದೊರೆ ಮುಖ್ಯಮಂತ್ರಿಯವರಿಗೆ ಈ ರೀತಿ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡಿರುವಂಥದ್ದು ಹಾಗಾಗಿ ಈಗಾಗಲೇ ಸಚಿವರು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆದಷ್ಟು ಬೇಗ ರಿಕವರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಾರ್ಥನೆಗಳನ್ನು ಕೂಡ ಮಾಡುತ್ತಿರುವಂತದ್ದು ವಿಜಯ್ ಓಕೆ ಥ್ಯಾಂಕ್ ಯು ನಾಗೇಶ್ ಮಾಹಿತಿಗಾಗಿ